ತ್ರಿಚಕ್ರ ವಾಹನ ಮತ್ತು ಲ್ಯಾಪ್ಟಾಪ್ ವಿತರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕಾರ್ಮಿಕ ಇಲಾಖೆ ವತಿಯಿಂದ ಧಾರವಾಡದ ಕೆಸಿಡಿ ಮೈದಾನದಲ್ಲಿ ಡಿಸೆಂಬರ್ 16ರಂದು ಅಂಗವಿಕಲರಿಗೆ 525ಕ್ಕೂ ಹೆಚ್ಚು ತ್ರಿಚಕ್ರ ವಾಹನ ಹಾಗೂ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ 25 ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಗುತ್ತಿದೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಲೇಸರ್ ಶೋ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳು ಸಹ ಈ ಕಾರ್ಯಕ್ರಮವನ್ನು ಆಕರ್ಷಣೆಯನ್ನು ಹೆಚ್ಚಿಸಲಿವೆ. ಈ ಕಾರ್ಯಕ್ರಮ ಕುರಿತು ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳೊಂದಿಗೆ ಅತಿಥಿ ಗೃಹದಲ್ಲಿ ಸಭೆ ನಡೆಸಿ ಕೆಸಿಡಿ ಮೈದಾನವನ್ನು ಸಚಿವರಾದ ಸಂತೋಷ್ ಲಾಡ್ ರವರು ವೀಕ್ಷಣೆ ಮಾಡಿದರು. ಈ ವೇಳೆ ಜಿಲ್ಲಾಧಿಕಾರಿಗಳಾದ ಗುರುದತ್ ಹೆಗಡೆ, ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರನ್, ಕಾರ್ಮಿಕ ಆಯುಕ್ತ ಡಾಕ್ಟರ್ ಗೋಪಾಲಕೃಷ್ಣ, ಜಿಲ್ಲಾ ಪಂಚಾಯತ್ ಸಿಇಒ ಸ್ವರೂಪ್ ಟಿಕೆ, ಪಾಲಿಕೆ ಆಯುಕ್ತರಾದ ಈಶ್ವರ್, ಬಿಡಿಎ ಆಯುಕ್ತರಾದ ವಿರಾಧರ್ ಹಾಗೂ ಸಚಿವರ ಪಿಆರ್ಒ ಹಾಗೂ ಫೌಂಡೇಶನ್ ಅಧ್ಯಕ್ಷರಾದ ಆನಂದ್ ಕಲಾಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಸಂತೋಷ್ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಬೆನಿಫಿಷರಿ ಪ್ಲಸ್ ಟು ಸೊ ಈಚ್ ಬೆನಿಫಿಷರಿ ವಿಲ್ ಕಮ್ ಅರೌಂಡ್ 3 ಪೀಪಲ್ ಅಂತ ಗ್ರಾಮ ಪಂಚಾಯತಿ ಪೂರ ಬಾಡಿ ಪ್ಲಸ್ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಕಡೆಯಿಂದ ಗ್ರಾಹಕರಿಗೆ ಸುವರ್ಣ ಅವಕಾಶ. ಗ್ರಾಹಕರೇ, ನಿಮ್ಮಲ್ಲಿ ಇರುವಂತಹ ದ್ವಿಚಕ್ರ ವಾಹನ ಬೈಕ್, ಸ್ಕೂಟಿ ಹಾಗೂ 4 ಚಕ್ರದ ವಾಹನ ಕಾರುಗಳನ್ನ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿ ನೀವೇ ಖುದ್ದಾಗಿ ನಿಮ್ಮ ವಾಹನವನ್ನ ಮಾರಾಟ ಮಾಡಬಹುದು. ನಿಮ್ಮ ವಾಹನದ ಖರ್ಚು ವೆಚ್ಚ ಬಾಡಿಗೆಯನ್ನ ವಾಹನ ಮಾರಾಟವಾದ ನಂತರ ನಿಮ್ಮಿಂದ ಕಮಿಷನ್ ಅನ್ನ ಪಡೆಯಲಾಗುವುದು. ಈಗಲೇ ತಡವೇಕೆ ನಿಮ್ಮ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ.